ಹುಬ್ಬಳ್ಳಿ ಅಂಕೋಲ ರೈಲ್ವೆ ಮಾರ್ಗದ ಬಗ್ಗೆ ಬಹಳಷ್ಟು ಒಂದು ವಿಚಾರ ವಿಮರ್ಶೆ ಪರ ವಿರೋಧ ಹೋರಾಟ ಇದು ಕಳೆದ 20 ವರ್ಷದಿಂದ ನಡೆಯತಾ ಇದೆ ಈಗ ಕೆಲವೊಂದು ಜನ ಏನು ಹೇಳ್ತಾರೆ ಕೇಳಿದ್ರೆ ಪಾಂಡ್ರಂಗ ಹೆಗಡೆಯವರಿಂದನೇ ಈ ಯೋಜನೆ ನಿಂತಿದೆ ಅಂತ ಇದು ಸಂಪೂರ್ಣವಾಗಿ ನಿರಾಧಾರವಾದದ್ದು ಮತ್ತು ಸುಳ್ಳು ಈ ಒಂದು ಯೋಜನೆ ಯಾಕೆ ಬೇಡ ಹೇಳಿದ್ರು ಪ್ರಮುಖವಾಗಿ ಮೂರು ಕಾರಣಗಳನ್ನು ನಾನು ಕೊಡ್ತೀನಿ ಮೊದಲನೇದಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಒಂದು ಪ್ರಾಕೃತಿಕ ಸಂಪತ್ತು ಕಳೆದ 40 ವರ್ಷದ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶೇಕಡ 80 ರಷ್ಟು ಅರಣ್ಯ ಇತ್ತು ಅಂದ್ರೆ ಒಂದು ಇಡೀ ಕ್ಷೇತ್ರಫಲದ ದೃಷ್ಟಿಯಿಂದ ಅದನ್ನು ಅಳತೆ ಮಾಡಿದಾಗ ಶೇಕಡ 80 ರಷ್ಟು ಅರಣ್ಯ ಇತ್ತು ಆ ಒಂದು ಸಮಯದಲ್ಲಿ ಹಲವಾರು ಯೋಜನೆಗಳು ಏನು ಸುಪಾ ಜಲಾಶಯ ಇರಲಿ ಅಥವಾ ಪ್ಲಾಂಟೇಷನ್ ಮಾಡೋದಿರಲಿ ಪ್ಲೈವುಡ್ ಕಾರ್ಖಾನೆಗಳಿರಲಿ ಕಾಗದ ಕಾರ್ಖಾನೆಗಳಿರಲಿ ಹೀಗೆ ಮತ್ತು ಕೈಗಾ ಇದೆಲ್ಲ ಯೋಜನೆಯಿಂದ ಕಾಡು ನಾಶ ಆಗ್ತಾ ಬಂದಿರೋ ಜೊತೆಗೆ ಇವತ್ತು ಯಾವ ಮಟ್ಟಕ್ಕೆ ಇದೆ ಅಂದ್ರೆ ಗುಡ್ಡಗಾಡು ಪ್ರದೇಶದಲ್ಲಿ ವೈಜ್ಞಾನಿಕವಾಗಿ ಶೇಕಡ 66 ರಷ್ಟು ಅರಣ್ಯ ಇರಲೇಬೇಕು ಯಾಕೆ ಇರಬೇಕು ಅಂದ್ರೆ ಒಂದು ಸುರಕ್ಷತೆ ದೃಷ್ಟಿಯಿಂದ ಪರಿಸರದ ಸಮತೋಲನ ಏನಿದೆ ಕೇವಲ ಪರಿಸರ ಮಾತ್ರ ಅಲ್ಲ ಜನಜೀವನಕ್ಕೆ ಕೃಷಿಗೆ ನೀರಿಗೆ ಇವೆಲ್ಲವನ್ನ ನೋಡಿದಾಗ ಶೇಕರ 66 ರಷ್ಟು ಅರಣ್ಯ ಇರಲೇಬೇಕು ಇವತ್ತು ಏನಾಗಿದೆ ಅಂದ್ರೆ 80 ಹೋಗಿ 66 ಹೋಗಿ ನಮ್ಮ ಯಲ್ಲಪ್ಪ ರೆಡ್ಡಿ ಅವರು ಈ ಜಿಲ್ಲೆಯಲ್ಲೇ ಕೆಲಸ ಮಾಡಿದವರು 30 ವರ್ಷದ ಹಿಂದೆ ಅವರು ಹೇಳಿದರು ಏನಪ್ಪಾ ಇದೆಲ್ಲ ಕಡಿಮೆ ಆಗ್ತಾ ಇದೆ ಅಂತ ಇವತ್ತು ಎಷ್ಟು ಇದೆ ಅಂದ್ರೆ ಕೇವಲ ಶೇಕಡ 10% ಮಾತ್ರ ಇದೆ 10% ಏನು ಅರಣ್ಯ ಅರಣ್ಯ ಅಂದ್ರೆ ನೈಸರ್ಗಿಕವಾದ ವಿವಿಧ ಗಿಡಗಳು ಮಾನವ ನಿರ್ಮಿತ ಅಲ್ಲ ಪ್ರಕೃತಿ ಕೊಟ್ಟಂತ ಅರಣ್ಯ ಕೇವಲ 10% ಇವತ್ತು ನಾವೇನು ಈ ಯೋಜನೆಯನ್ನು ಮಾಡ್ಲಿಕ್ಕೆ ಹೊರಟಿದ್ದೇವೆ ಹುಬ್ಬಳ್ಳಿ ಅಂಕೋಲ ಅದು ಈ 10% ಒಳಗಡೆ ಇರುವಂತಹ 2000 ಎಕರೆ ನಿಜವಾಗಿ ಏನು ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಅಂದ್ರೆ ಉಷ್ಣವಲಯದಲ್ಲಿ ಇರುವಂತಹ ಇವತ್ತೇನು ನಾವು ಅಮೆಜಾನ್ ಬಗ್ಗೆ ಬಹಳಷ್ಟು ಹೇಳ್ತೇವೆ ಅಂತ ಅಮೆಜಾನ್ನಲ್ಲಿರುವಂತಹ ಹತ್ತಿರದ ಆ ಕಾಡು ಅಂದ್ರೆ ನಮ್ಮ ಉತ್ತರ ಕನ್ನಡದಲ್ಲಿರುವ ಕಾಳಿ ಬೆಡ್ತಿಕೊಳ್ಳದಿರುವಂತಹ ಕಾಡು ಅಂತಹ ಕಾಡನ್ನ ನಾವು ನಾಶ ಮಾಡಬಾರದು ಯಾಕೆಂದ್ರೆ 1 ಎಕರೆ ಅಂತಹ ಕಾಡನ್ನು ನಾವು ಬೆಳಿಲಿಕ್ಕೆ ಸಾಧ್ಯ ಇಲ್ಲದೇ ಇರುವಾಗ 2000 ಎಕರೆಯನ್ನು ನಾವು ನಾಶ ಮಾಡೋದು ಯಾವ ದೃಷ್ಟಿಯಿಂದ ಸರಿಯಲ್ಲ ಅಂತ ನಾನು ಹೇಳೋದು ಮಾತ್ರ ಅಲ್ಲ ಸುಪ್ರೀಂ ಕೋರ್ಟ್ನಿಂದ ಸರ್ವೋಚ್ಚ ನ್ಯಾಯಾಲಯದಿಂದ ನೇಮಿಸಲ್ಪಟ್ಟಂತಹ ಸೆಂಟ್ರಲ್ ಎಂಪವರ್ ಕಮಿಟಿ ಏನಿದೆ ಅದು ಸಹ ಇದೇ ಕಾರಣಕ್ಕಾಗಿ ಇದು ಖಂಡಿತ ಮಾಡಬಾರ್ದು ಅಂತ ತನ್ನ ಒಂದು ವರದಿಯಲ್ಲಿ ಹೇಳಿದೆ ಇದು ಮೊದಲನೇ ಅಂಶ ಇನ್ನು ಎರಡನೇ ಅಂಶ ತೆಗೆದುಕೊಂಡ್ರೆ ನಮ್ಮ ಪಶ್ಚಿಮ ಘಟ್ಟದಲ್ಲೇ ಹಾದು ಹೋಗುವಂತಹ ಕೊಂಕಣ್ ರೈಲ್ವೆ ಏನಿದೆ ಅದನ್ನೇ ನಾವು ನೋಡ್ಬೋದು ಪರಿಸರ ದೃಷ್ಟಿಯಿಂದ ಆಗಲೂ ಹೋರಾಟ ಆಯಿತು ಕೊಂಕಣ್ ರೈಲ್ವೆ ಬಂತು ಇವತ್ತು ಕೊಂಕಣ್ ರೈಲ್ವೆ ಹೋಗ್ತಾನೆ ಇದೆ ಅಂದರೆ ಅಲ್ಲಿ ಚಾಲು ಆಗಿದೆ ಲೈನ್ ಪ್ರತಿನಿತ್ಯ 2 ಕೋಟಿ ರೂಪಾಯಿ ನುಕ್ಸಾನ್ ಆಗ್ತಾ ಇದೆ ಹಾನಿ ಪ್ರತಿನಿತ್ಯ ಇದನ್ನು ಯಾರು ಕೊಡೋರು ಇವತ್ತು ಕೊಂಕಣ್ ರೈಲ್ವೆ ಏನಿದೆ ಹಲವಾರು ರೈಲ್ ಓಡೋದು ಮಾತ್ರ ಅಲ್ಲ ರೋ ರೋ ಅಂತ ಇಡೀ ಟ್ರಕ್ಕನ್ನೇ ಮಹಾರಾಷ್ಟ್ರದಿಂದ ಮಂಗಳೂರುವರೆಗೆ ತರೋ ಯೋಜನೆಯೂ ಅವರು ಕಾರ್ಯಾನ್ವಯ ಮಾಡಿದ್ದಾರೆ ಆದರೂ ಸಹ ಈ ಕರೋನಾ ತೆಗೆದುಕೊಂಡ್ರಂತೂ ದಿವಸಕ್ಕೆ 2 ಕೋಟಿ ಅಲ್ಲ ಬಹುಶಃ ದಿವಸಕ್ಕೆ 10 ಕೋಟಿ ನುಕ್ಸಾನ್ ಆಗ್ಬೋದು ಹೀಗಿರುವಾಗ ಹುಬ್ಬಳ್ಳಿ ಅಂಕೋಲ ರೈಲ್ವೆ ಲೈನ್ ಏನಿದೆ ಅದನ್ನು ಮಾಡ್ತೇವೆ ಅದಿರು ಸಾಗಾಣಿಕೆಗೆ ಪ್ರವಾಸೋದ್ಯಮಕ್ಕೆ ಅಂತ ಹೇಳ್ತಾ ಇರೋದು ಸಂಪೂರ್ಣವಾಗಿ ನಿರಾಧಾರ ಮೂರ್ಖತನದ ನಿರ್ಣಯ ಯಾಕೆಂದರೆ ಸರ್ವೋಚ್ಚ ನ್ಯಾಯಾಲಯ ಆಗಲೇ ಗಣಿಗಾರಿಕೆಯನ್ನು ನಿಷೇಧಿಸುವಾಗ ಹೇಳಿದ್ದೇನೆಂದರೆ ಈ ಗಣಿಯಿಂದ ತೆಗೆಯೋದು ನಮ್ಮ ಮೊಮ್ಮಕ್ಕಳಿಗೂ ಸಿಗಲಿ ಅಂತ ಹೀಗಾಗಿ ಆ ಗಣಿಗಾರಿಕೆಯಿಂದ ಅದಿರು ರಫ್ತಿನಿಂದ ಈ ಇದಕ್ಕೆ ಪ್ರಯೋಜನ ಆಗ್ತಾ ಇದೆ ಹುಬ್ಬಳ್ಳಿಯ ಅಂಕೋಲ ಹೇಳೋದು ನಿರಾಧಾರ ಇನ್ನು ಮೂರನೇದು ಮತ್ತು ಕೊನೆಯ ಅಂಶ ಬಹಳ ಏನು ಪ್ರಾಕ್ಟಿಕಲ್ ವಿಷಯ ಅದು ಏನಂದರೆ ಇವತ್ತು ಎಲ್ಲ ಯಡಿಯೂರಪ್ಪನವರು ಎಲ್ಲ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಇವತ್ತು ಕಾರ್ಯಾರಂಭ ಮಾಡಿದರೆ ಈ ಒಂದು ಯೋಜನೆ ಇದನ್ನು ಕಾರ್ಯಾನ್ವಯ ಮಾಡಲಿಕ್ಕೆ 5000 ಕೋಟಿ ರೂಪಾಯಿ ಬೇಕು ಇವತ್ತು ಶುರು ಮಾಡಿದರೆ ಕೆಲಸ ನಾನು ಕೇಳ್ತೇನೆ ಇದು ಪ್ರಾಕ್ಟಿಕಲ್ ಆಗಿ ಯಾವುದಾದ್ರು ಒಂದು
ರೈಲ್ವೆ ಮಿನಿಸ್ಟರ್ ಇವತ್ತು ಪ್ರಹ್ಲಾದ್ ಜೋಶಿ ಅವರೇ ರೈಲ್ವೆ ಮಿನಿಸ್ಟರ್ ಇದ್ದಾರೆ ಅವರೂ ಸಹ ಇಷ್ಟು ದೊಡ್ಡ ಮೊತ್ತವನ್ನು ನೀಡಲಿಕ್ಕೆ ಅಸಾಧ್ಯ ಹೀಗಿರುವಾಗ ಒಂದು ರೈಲ್ವೆ ಯೋಜನೆಯನ್ನು ಅದಕ್ಕೆ ಒಂದು ಪರ್ಮಿಷನ್ ಅನ್ನು ತೆಗೆದುಕೊಂಡು ಇವತ್ತು 10 ವರ್ಷಕ್ಕೆ ಅದನ್ನು ಮುಗಿಸೋದಾದ್ರೆ ಮುಗಿಸುವ ಒಂದು ಹಂತಕ್ಕೆ ಬಂದ್ರೆ ಅದು 10 ಆಗೋದಿಲ್ಲ 20 ಆಗ್ತದೆ ಆಗ ಅದರ ಒಂದು ಸಂಪೂರ್ಣ ಕಾಸ್ಟ್ ಏನಿದೆ 20,000 ಕೋಟಿಗೆ ಏರಬಹುದು ಅಂದ್ರೆ ನಾನು ಹೇಳೋದು ಮಿನಿಮಮ್ ಕನಿಷ್ಠವಾಗಿ 10,000 5,000 ದಿಂದ ಹೋಗಿ 20,000 ಕೋಟಿ ಆದಾಗ ಯಾವ ರಾಜ್ಯ ಸರ್ಕಾರ ಯಾವ ಕೇಂದ್ರ ಸರ್ಕಾರ ಯಾಕಂದ್ರೆ ಈಗಾಗಲೇ ನಾವು ದಿವಾಳಿ ಅಂತದಲ್ಲಿದೆ ಕರೋನಾ ಬಂದ್ರೆ ಅಥವಾ ಬರದೇ ಹೋಗಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮೊತ್ತದಲ್ಲಿ ಹಣವನ್ನು ನೀಡುವಂತ ಯಾವುದೇ ಯೋಜನೆ ಅಥವಾ ಸಾಹಸಕ್ಕೆ ಯಾವ ರೈಲ್ವೆ ಮಂತ್ರಿಯೂ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಜಾರ್ಜ್ ಫರ್ನಾಂಡಿಸ್ ಇದ್ದಾಗ ಕೊಂಕಣ ರೈಲ್ವೆ ಆಯಿತು ಆದರೆ ಅಂಥ ಪರಿಸ್ಥಿತಿ ಇವತ್ತಿಲ್ಲ ಅದಕ್ಕಾಗಿ ಈ ಒಂದು ದೃಷ್ಟಿಯಿಂದ ನೋಡಿದರೂ ಸಹ ಬಹಳ ಇಂಪ್ರಾಕ್ಟಿಕಲ್ ಆಗಿದೆ ಈ ನನಗೆ ಅನಿಸೋದೇನೆಂದರೆ ಇದರೆಲ್ಲದ ಹಿಂದೆ ನಮ್ಮ ರಾಜಕಾರಣಿಗಳು ಅಭಿವೃದ್ಧಿಯ ಹೆಸರಿನಲ್ಲಿ ಇದು ಒಂದು ಯೋಜನೆ ಜಾರಿಗೊಳಿಸಿ ಅಲ್ಲಿದ್ದಂತಹ ಕಾಡನ್ನು ನಾಶ ಮಾಡಿ ಅವರಿಗೆ ಬೇಕಾಗಿರುವಂತಹ ಹಣವನ್ನು ಅಂದರೆ ನಮ್ಮ ಪ್ರತಿಯೊಬ್ಬರಿಗೂ ಗೊತ್ತು ದೊಡ್ಡ ಯೋಜನೆ ಬಂದಾಗ ಯಾವ ರೀತಿ ಅದರಿಂದ ಹಣದ ಒಂದು ಕರಪ್ಷನ್ ಹೆಚ್ಚಿಗೆ ಆಗ್ತಾ ಇದೆ ಅಂತ ಆ ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಟ್ಟು ತ್ರಿಶಂಕು ಸ್ಥಿತಿಯನ್ನು ತಂದುಕೊಂಡು ಆ ಕಡೆ ಅರಣ್ಯನೂ ಇಲ್ಲ ಈ ಕಡೆಯೂ ಯೋಜನೆಯೂ ಇಲ್ಲ ಇಂತಹ ಒಂದು ದುರಂತವನ್ನು ನಾವು ಮುಂಬರುವ ದಿನಗಳಲ್ಲಿ ಎದುರಿಸ್ತಾ ಇದ್ದೇವೆ ಹೇಳೋದು ನನ್ನ ಒಂದು ಅನಿಸಿಕೆ ಈ ಒಂದು ದೃಷ್ಟಿಯಿಂದ ನಾವು ನೋಡಿದರೆ ಈ ಹುಬ್ಬಳ್ಳಿ ಅಂಕೋಲಾ ರೈಲ್ವೆಲಿ ಏನು ಹೋರಾಟ ಏನು ನಡೀತಾ ಇದೆ ಕೆಲವರು ತಿಳ್ಕೊಂಡಿದ್ದಾರೆ ಕೆಲವೇ ಕೆಲವು ಜನ ಇದನ್ನು ಮಾಡ್ತಾ ಇದ್ದಾರೆ ಶಿರ್ಸಿಯಲ್ಲಿ ಇರುವ ಪರಿಸರವಾದಿಗಳು ಅಂತ ಆದರೆ ಇವತ್ತು ಇಡೀ ಬೆಂಗಳೂರಲ್ಲಿ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಲೈನ್ ಬೇಡ ಹೇಳೋದು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ದೊಡ್ಡ ಪ್ರಮಾಣದಲ್ಲಿ ಒಂದು ಹೋರಾಟ ನಡೀತಾ ಇದೆ ಕೇಳಿದರೆ ಅದಕ್ಕೆ 20,000 ಜನ ಬೆಂಬಲಿಗರಿದ್ದಾರೆ ಅವರು ಹಲವಾರು ವೆಬಿನಾರ್ಗಳನ್ನು ಹಲವಾರು ಚರ್ಚೆಗಳನ್ನು ಮಾಡಿದ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಅಂಥ ಒಂದು ಹೋರಾಟವನ್ನು ಸೋಷಿಯಲ್ ಮೀಡಿಯಾದ ಮೂಲಕ ಮತ್ತು ಇತರ ಅಂದರೆ ಸರ್ಕಾರಕ್ಕೆ ಮನವಿ ಸಲ್ಲಿಸದೇ ಇರಲಿ ಹೈಕೋರ್ಟಿಗೆ ಅಪೀಲ್ ಸಲ್ಲಿಸದೇ ಇರಲಿ ಇಂತಹ ಕೆಲಸವನ್ನು ಮಾಡಿದೆ ಮತ್ತು ನಾವು ಇದು ಕೇವಲ ಏನು ಕೋರ್ಟಿಗೆ ತೆಗೆದುಕೊಂಡು ಹೋಗಿ ಹೋರಾಟ ಮಾತ್ರ ಅಲ್ಲ ಇವತ್ತು ಇದನ್ನು ಪುನಃ ಆರಂಭ ಮಾಡಿದರೆ ಆ ಹಳ್ಳಿಯಲ್ಲಿ ಅಂದರೆ ಎಲ್ಲಿ ಕಲ್ಗಟ್ಟಿಗಿಂತ ಮುಂದೆ ಅರಣ್ಯ ನಾಶ ಆಗ್ತದೆ ಅಲ್ಲಿ ಹೋಗಿ ಅಲ್ಲಿ ಸ್ಥಳ ಮಟ್ಟದಲ್ಲಿ ಗ್ರಾಸ್ ರೂಟ್ ಲೆವೆಲಲ್ಲಿ ಬಹಳ ದೊಡ್ಡ ಹೋರಾಟವನ್ನು ಈ ಅರಣ್ಯ ನಾಶವನ್ನು ತಡೆಯೋದಕ್ಕೆ ಪುನಃ ಒಂದು ಅಪ್ಪಿಕೋ ಚಳುವಳಿ ಹಾಗೆ ಬಹಳ ದೊಡ್ಡ ಹೋರಾಟವನ್ನು ಮಾಡುವ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಉತ್ತರ ಕನ್ನಡ ಮಾತ್ರ ಅಲ್ಲ ಇಡೀ ಪಶ್ಚಿಮಘಟ್ಟ ಸಹ್ಯಾದ್ರಿ ಸೆರಗಿನಲ್ಲಿರುವಂಥ ಎಲ್ಲ ಜನರ ರಾಜ್ಯದ ಜನತೆಯ ಬೆಂಬಲ ಖಂಡಿತವಾಗಿಯೂ ನಮಗೆ ಸಿಗುತ್ತೆ ಹೇಳೋದು ನನ್ನ ಒಂದು ಹಂಬಲ ಮತ್ತು ಅನಿಸಿಕೆ ಪಶ್ಚಿಮಘಟ್ಟದ ಈ ಒಂದು ಏನು ಹುಬ್ಬಳ್ಳಿ ಅಂಕೋಲ ರೈಲ್ವೆ ಲೈನ್ ಏನು ಬರ್ತಾ ಇದೆ ಅದರ ಮಹತ್ವವನ್ನು ಅರಿಬೇಕಾದರೆ ಇಡೀ ಒಂದು ಜಾಗತಿಕ ಮಟ್ಟದಲ್ಲಿ ಉಷ್ಣ ಕಟಿಬದ್ಧೀಯ ಅರಣ್ಯ ಅಂದರೆ ಟ್ರಾಪಿಕಲ್ ಫಾರೆಸ್ಟ್ ಅಂತ ಏನು ಹೇಳ್ತೇವೆ ಅದು ಇರೋದು ಅಮೆಜಾನ್ದಲ್ಲಿ ಮತ್ತು ಪಶ್ಚಿಮಘಟ್ಟ ಹೇಗೆ ಅಮೆಜಾನ್ ಮಹತ್ವನೋ ಜಗತ್ತಿಗೆ ಅದೇ ರೀತಿ ಪಶ್ಚಿಮಘಟ್ಟದಲ್ಲಿ ಇರುವಂಥ ಕಾಡು ಸಹ ಅಷ್ಟೇ ಮಹತ್ವದ್ದು ಯಾಕೆಂದರೆ ಇಲ್ಲಿರುವಂತಹ ಜೀವ ವೈವಿಧ್ಯತೆ ಇರಲಿ ಅಥವಾ ಅದರಿಂದ ಏನು ನಮ್ಮ ಕ್ಲೈಮೇಟ್ ಚೇಂಜನ್ನು ಮಿಟಿಗೇಟ್ ಮಾಡುವುದು ಅಂದರೆ ಅದನ್ನು ಸಂಭಾಳಿಸ್ಲಿಕ್ಕೂ ಸಹ ಇಂಥ ಅರಣ್ಯದ ಅವಶ್ಯಕತೆ ಇದ್ದೇ ಇದೆ ಅದಕ್ಕಾಗಿ ಅಮೆಜಾನ್ಗೆ ಹೋಲಿಕೆಯಾಗಿ ನಮ್ಮ ಸಹ್ಯಾದ್ರಿ ಪಶ್ಚಿಮಘಟ್ಟದಲ್ಲಿರುವಂಥ ಅರಣ್ಯವನ್ನು ನಾವು ರಕ್ಷಿಸದೆ ಹೋದರೆ ಬೇರೆ ನಮಗೆ ಯಾವುದೇ ಗತಿನೇ ಇಲ್ಲ ಅಂತ ನನ್ನ ಅನಿಸಿಕೆ